ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಹಾಗೂ ಹಳೆಯದಾದ ವಾಣಿಜ್ಯ ರಸ್ತೆಗಳಾದ ಗಂಗಮ್ಮನಗುಡಿ ಮತ್ತು ಬಜಾರ್ ರಸ್ತೆ ಅತ್ಯಂತ ಕಿರಿದಾಗಿದೆ. ಈ ರಸ್ತೆಗಳಲ್ಲಿ ಓಡಾಡುವುದೇ ಬಲು ಕಷ್ಟ. ಗಂಗಮ್ಮಗುಡಿ ರಸ್ತೆಯಲ್ಲಿ ಬಹುತೇಕ ಚಿನ್ನದ ಅಂಗಡಿಗಳು ಹೆಚ್ಚಾಗಿದ್ರೆ ಬಜಾರ್ ರಸ್ತೆಯಲ್ಲಿ ದಿನಸಿ ಬಟ್ಟೆಯಿಂದ ಹಿಡಿದು ಎಲ್ಲಾ ರೀತಿಯ ಅಂಗಡಿ ಮುಂಗಟ್ಟುಗಳಿವೆ. 50 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ರಸ್ತೆಗಳಲ್ಲಿ ಈಗಲೂ ಓಡಾಡುವುದು ಅನಿವಾರ್ಯವಾಗಿದ್ದು ಸುಮಾರು 180 ಹೆಚ್ಚು ಕಟ್ಟಡ ಮಾಲೀಕರು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನಗಳು ಸಂಚರುವುದೇ ದುಸ್ತರ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ ಪ್ರಾರಂಭದಲ್ಲಿ ಮೊದಲ ಜಿಲ್ಲಾಧಿಕಾರಿಯಾಗಿ ಬಂದ ಸುಬೋಧ್ ಯಾದವ್ ರಸ್ತೆ ವಿಸ್ತರಣೆ ಮಾಡಲು ಯೋಜನೆ ರೂಪಿಸಿದ್ರು. ಕೆಲವರು ನ್ಯಾಯಾಲಯಗಳಿಗೆ ತೆರಳಿದ್ರಿಂದ ವಿಸ್ತರಣೆ ಕಾರ್ಯ ನೆನೆಗುದಿಗೆ ಬಿದ್ದಿದ್ದು ಒತ್ತುವರಿ ತೆರವಿಗೆ ರಾಜ್ಯ ಉಚ್ಚ ನ್ಯಾಯಾಲಯ ಪ್ರಕರಣ ಸಂಖ್ಯೆ 182/2015/2015 ಆದೇಶ ಹೊರಬಿದ್ದು 8 ವರ್ಷಗಳೇ ಕಳೆದರೂ ರಸ್ತೆ ವಿಸ್ತರಣೆ ಮಾಡುವ ಬಗ್ಗೆ ಸ್ಪಷ್ಟ ನಿರ್ಧಾರವಾಗಲಿಲ್ಲ. ನೂತನ ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಡಳಿತ ಸಾರ್ವಜನಿಕ ಹಿತದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ವಿಸ್ತರಣೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಗರಸಭೆ ಆಡಳಿತ ಸುಮಾರು 180 ಕಟ್ಟಡ ಮಾಲೀಕರಿಗೆ 2ನೇ ಬಾರಿ ನೋಟಿಸ್ ಜಾರಿಗೊಳಿಸಿದ್ದು ಕೆಲವರು ಸಮಜಾಯಿಷಿ ನೀಡಿದ್ದು ಇನ್ನು ಕೆಲವರು ನೀಡಿಲ್ಲ. ನೋಟಿಸ್ನ ಅವಧಿ ಮೀರಿ ಹೋಗಿದ್ದು ನಗರಸಭೆ ದಾಖಲೆಗಳ ಪ್ರಕಾರ ಚುನಾವಣೆ ಫಲಿತಾಂಶ ಹೊರಬಂದ ನಂತರ ರಸ್ತೆ ವಿಸ್ತರಣೆಗೆ ಜಿಲ್ಲಾಡಳಿತ ಮುಂದಾಗಲಿದ್ದು ಶಾಸಕ ಪ್ರದೀಪ್ ಈಶ್ವರ್ ಅವರು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಪಾಲನೆ ಮಾಡಿ ರಸ್ತೆ ವಿಸ್ತರಣೆ ಮಾಡುವುದು ಅನಿವಾರ್ಯ ಎಂದು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ದು ರಸ್ತೆ ವಿಸ್ತರಣೆ ವಿಷಯದಲ್ಲಿ ದೃಢ ನಿಲುವು ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಸ್ತೆ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಎನ್ನಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಈ ನ್ಯೂಸ್ ಟಿವಿ ತಂಡ. 2 ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ ನೇರ ಪ್ರಸಾರ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ. ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ No.1 ಪ್ರಾದೇಶಿಕ ವಾಹಿನಿ ಈ ನ್ಯೂಸ್ ಟಿವಿ ವೀಕ್ಷಿಸಿ. ಚಿಕ್ಕಬಳ್ಳಾಪುರ ಕೋಲಾರ ಮತ ಎಣಿಕೆ ಕೇಂದ್ರದಿಂದ ನೇರ ಪ್ರಸಾರ.